ಈ ರಾಜ್ಯದಲ್ಲಿ ಅಲ್ಲ ದೇಶದಲ್ಲೇ ಭಾರತ ದೇಶದಲ್ಲೇ ಇವತ್ತು ಮೌಢ್ಯವನ್ನ ಬಿಂಬಿಸತಕ್ಕಂತದ್ದಾಗ್ಬಿಟ್ಟಿದೆ ಈ ದೇವಾಲಯಗಳಿಂದ. ಈ ದೇವಾಲಯಗಳೆಲ್ಲ ಮಾನವ ನಿರ್ಮಿತ, ಜಾತಿಗಳು ಮಾನವ ನಿರ್ಮಿತ, ಧರ್ಮ ಮಾನವ ನಿರ್ಮಿತ. ಇವತ್ತು ಈ ದೇವಸ್ಥಾನ, ಚರ್ಚು, ಮಸೀದಿ ಇವುಗಳಿಂದಲೇ ನಾವೆಲ್ಲ ಬೇರೆ ಬೇರೆ ಪ್ರತ್ಯೇಕತೆ ಆಗ್ತಾ ಇರ್ತಕ್ಕಂಥದ್ದು ನಾವು ಒಟ್ಟುಗೂಡ್ಲಿಕ್ಕೆ ಆಗ್ತಾ ಇಲ್ಲ. ಭಾರತೀಯರು ಅಂತ ನಾವು ಎಲ್ಲರೂ ಕೂಡ ಒಟ್ಟಾಗ್ಲಿಕ್ಕೆ ಆಗ್ತಾ ಇಲ್ಲ. ಇವೆಲ್ಲ ಯಾವತ್ತೂ ಕೂಡ ಸಮಾಜದ ಸ್ವಾಸ್ಥ್ಯದ ಹದಪತನ ಮಾಡತಕ್ಕಂಥದ್ದು ಈ ಧಾರ್ಮಿಕ ವಿಚಾರಗಳು ಅಂತಕ್ಕಂಥದ್ದು ಎಲ್ಲವೂ ಕೂಡ. ದಯಮಾಡಿ ನಾನು ತಮ್ಮಲ್ಲಿ ವಿನಂತಿ ಮಾಡ್ತೇನೆ, ಸುಪ್ರೀಂ ಕೋರ್ಟ್ ತೀರ್ಪನ್ನ ಗೌರವಿಸಿ ಎಲ್ಲೆಲ್ಲಿ ಸಾರ್ವಜನಿಕ ಸ್ಥಳಗಳಲ್ಲಿ, ಸರ್ಕಾರಿ ಆಸ್ತಿಗಳಲ್ಲಿ ಕಾನೂನು ಬಾಹಿರವಾಗಿ ಮಾಡಿರ್ತಕ್ಕಂಥ ಮಸೀದಿ ಇರಲಿ, ಟೆಂಪಲ್ ಇರಲಿ, ಚರ್ಚ್ ಇರಲಿ, ಯಾವುದೇ ಕಾನೂನು ಬಾಹಿರವಾಗಿ ಕಟ್ಟಿರ್ತಕ್ಕಂಥವನ್ನ ತೆಗಿಲೇಬೇಕು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಆದ್ರೆ ತಗಿಲೇಬೇಕು ಅನ್ನುವಂಥದ್ದು ನನ್ನ ಅಭಿಪ್ರಾಯ. ಅದ್ ಮಾಡಲಿಲ್ಲ ಅಂದ್ರೆ ಇನ್ನೂ ಕೂಡ ಒಂದು ರಸ್ತೆ ಮಧ್ಯದಲ್ಲೇ, ಈಗೆಲ್ಲ ನೀವು ಒಂದು ರಸ್ತೆ ಮಾಡಬೇಕು ಸರ್ಕಾರ ಅಂತ ಯೋಜನೆ ಹಾಕೊಂಡಿದೆ, ನಾಳೆ ಬೆಳಿಗ್ಗೆ ಅಲ್ಲೊಂದು ರಸ್ತೆ ಬರ್ತದೆ ಅನ್ನುವಂಥದ್ದು ಯೋಜನೆ ಇರ್ತದೆ, ಗ್ರಾಮಗಳಲ್ಲಿ ಒಂದು ರಸ್ತೆ ಮಾಡಬೇಕು ಅಂತ ಯೋಜನೆ ಇರ್ತದೆ, ಅಲ್ಲೊಂದು ಉದ್ಭವ ಮೂರ್ತಿ, ಎರಡು ಮೆಣಸಿನಕಾಯಿ ಇಟ್ಟು ಅಲ್ಲಿ ಎಲ್ಲ ಪೂಜೆ ಮಾಡಿ ಉದ್ಭವೇಶ್ವರ ಭುವನೇಶ್ವರಿ ರಾತ್ರಿನ ರಾತ್ರಿ ಉದ್ಭವವಾಗಿದ್ದಾಳೆ ಅಂತ ಹೇಳಿ ಅಲ್ಲೊಂದು ಗುಡಿ ಕಟ್ತಾರೆ. ಅಲ್ಲಿ ರಸ್ತೆನೂ ಮಾಡಂಗಿಲ್ಲ, ಅಲ್ಲಿ ಯಾರು ಹೋಗಂಗಿಲ್ಲ, ನಾಲ್ಕು ಜನ ನಿಲ್ತಾರೆ, ಏ ನಮ್ಮ ಮನೆದೇವರು ಇದು ಅಂತಾರೆ. ದಯಮಾಡಿ ಇದು ನಾಯಿ ಕೊಡೆ ಆಗ್ತದೆ, ಇದು ನಾಯಿ ಕೊಡೆ ಆಗ್ತದೆ. ದೇವಸ್ಥಾನಗಳು, ಚರ್ಚ್ಗಳು, ಮಸೀದಿಗಳು, ಎಲ್ಲಾ ಧರ್ಮದ ದೇವಾಲಯಗಳು ಇವೆಲ್ಲ ಹುಟ್ಟಲಿಕ್ಕೆ ದಯಮಾಡಿ ಇವತ್ತು ನಾನು ಸಭಾಪತಿಗಳ ಮೂಲಕ ಕೇಳ್ಕೊತೀನಿ, ಕಾನೂನು ಸಚಿವರು ಗೊತ್ತು, ಭಾರತ ದೇಶದಲ್ಲೇ ಇನ್ನೂ ಕೂಡ ಈ ದೇವಾಲಯಗಳಿಗೆ ಕೆಲವರು ನಿರ್ಗತಿಕರು ಈ ದೇವಾಲಯಗಳಿಗೆ ಪ್ರವೇಶ ನಿರ್ಬಂಧ ಆಗಿದೆ, ಸಮಾನತೆ ಇಲ್ಲ. ಇವತ್ತು ಈ ದೇಶದಲ್ಲಿ ಯಾವುದೇ ದೇವಾಲಯಗಳಿಗೆ ಕೆಲವೇ ವರ್ಗಕ್ಕೆ, ಕೆಲವೇ ಜನಕ್ಕೆ ಸೀಮಿತ ಆಗ್ಬಿಟ್ಟಿದೆ, ಬಹಳ ನಿರ್ಬಂಧ ಇದೆ. ಅವ್ರಿಗೆ ಆ ವರ್ಗಕ್ಕೆ ದೇವಾಲಯಗಳೇ ಇಲ್ಲ, ದೇವರೇ ಇಲ್ಲ, ಬದುಕ್ತಾ ಇಲ್ವೇನು ಅವರು ಇವತ್ತಿನ ದಿವಸ? ಬಹಳ ಇವತ್ತು ನಮ್ಮ ರಾಜ್ಯದಲ್ಲೇ ಸಹಪಂಥಿ ಭೋಜನ ಅಂತ ನಡೀತದೆ, ದೊಡ್ಡ ಸ್ವಾಮೀಜಿಗಳು ನಡೆಸ್ತಾರೆ. ಆ ಸಹಪಂಥಿ ಭೋಜನದಲ್ಲಿ ಪ್ರಧಾನಮಂತ್ರಿ ಆಗ್ಲಿ ಮುಖ್ಯಮಂತ್ರಿಗಳಲ್ಲಾಗ್ಲಿ ಭಾಗವಹಿಸ್ಲಿಕ್ಕೆ ಅವಕಾಶ ಇಲ್ಲ. ಮಡಸ್ಥಾನ ಎಡಸ್ಥಾನ ಎಂತ ನಿರ್ಬಂಧಗಳಿದೆ ಈ ಧಾರ್ಮಿಕ ವಿಚಾರದಲ್ಲಿ. ಇಂಥದ್ರ ಬಗ್ಗೆ ಕಾನೂನು ತನ್ನಿ ಸ್ವಾಮಿ, ಎಲ್ಲರಿಗೂ ಸಮಾನ ಅವಕಾಶ, ಎಲ್ಲ ಚರ್ಚು ಮಸೀದಿ ಎಲ್ಲ ಕಡೆ ಎಲ್ಲರೂ ಹೋಗ್ಬೋದು, ಎಲ್ಲರೂ ಭಾಗವಹಿಸಬಹುದು ಅನ್ನುವಂತ ಕಾಯ್ದೆ ತಗೋಬನ್ನಿ ದಯಮಾಡಿ. ಇದು ನಾನು ಇದೇನು ವಿರೋಧ ಮಾಡೋದಿಲ್ಲ, ಆದ್ರೆ ಎಲ್ಲೋ ಒಂದ್ ಕಡೆ ನಾವೆಲ್ಲರೂ ಕೂಡ ಧಾರ್ಮಿಕ ಭಾವನೆ, ಧಾರ್ಮಿಕ ಭಾವನೆ ಇಲ್ಲಿ ಎಲ್ಲಾ ಧರ್ಮಗಳಿಗೂ ಕೂಡ ನಾವು ಸಭಾಸ್ಕಿರಿ ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ನಾವೆಲ್ಲ ರಾಜಕಾರಣಿಗಳು ಕೂಡ ಇದನ್ನ ಮಾಡ್ತಾ ಇದೀವಿ. ಇದರಿಂದ ಭವಿಷ್ಯತ್ನಲ್ಲಿ ಯಾವ ಸಮಾಜಕ್ಕೂ ಒಳ್ಳೇದಾಗೋದಿಲ್ಲ. ದಯಮಾಡಿ ಇದ್ರ ಬಗ್ಗೆ ಬಹಳ ವಿಸ್ತೃತವಾದಂತ ಚರ್ಚೆ ಈ ಸದನದಲ್ಲೇ ನಡೀಲಿ ಮುಂದಿನ ದಿನಗಳಲ್ಲಿ. ದಯಮಾಡಿ ದಯವಿಟ್ಟು ಈ ಕಾನೂನು ಬಾಹಿರವಾಗಿ ಇರ್ತಕ್ಕಂತ ದೇವಾಲಯಗಳು, ಚರ್ಚ್ಗಳು, ಮಸೀದಿಗಳು ಇವ್ಯಾವ ರಕ್ಷಣೆಗೂ ಸರ್ಕಾರ ಮುಂದಾಗದ ಬೇಡ, ಮುಂದೆ ಆಗ್ತಕ್ಕಂತ ಅನಾಹುತವನ್ನ ತಪ್ಪಿಸಬೇಕು ಅಂತ ವಿನಂತಿ ಮಾಡ್ತಾ ಈ ವಿಧೇಯಕಕ್ಕೆ ಈಗೇನು ನಾವು ತಾತ್ಕಾಲಿಕ ಹೋಗಿ ಈಗ ಹೊಸದಾಗಿ ತಂದಿದ್ರಿ ಈಗ, ಇದ್ರ ಮೇಲೆ ನಾಳೆ ಬೆಳಿಗ್ಗೆ ಯಾರಾದ್ರೂ ಕೋರ್ಟ್ಗೆ ಹೋದ್ರೆ ಈ ವಿಧೇಯಕ ನಿಲ್ತದೋ ಇಲ್ವೋ, ಇದು ಬಹಳ ಪ್ರಶ್ನಾತೀತವಾದದ್ದು, ಇದು ಸಂವಿಧಾನಕ್ಕೆ ವಿರೋಧವಾಗಿದೆ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ನಾನು ಕಾನೂನು ಬಾಹಿರವಾಗಿರ್ತಕ್ಕಂಥದನ್ನ ನಾವು ಪ್ರೊಟೆಕ್ಟ್ ಮಾಡೋದು ಅಂದ್ರೆ ಅದು ಸಂವಿಧಾನ ಬಾಹಿರ ಅಂತ ನನ್ನ ಭಾವನೆಯಲ್ಲಿ. ಅದರಿಂದ ದಯಮಾಡಿ ಇಂಥ ವಿಧೇಯಕಗಳನ್ನ ತರುವ ಮೊದಲು ದಯಮಾಡಿ ಎಲ್ಲವನ್ನು ಆಲೋಚನೆ ಮಾಡಿ, ದಯವಿಟ್ಟು ಇಂಥ ಧಾರ್ಮಿಕ ವಿಚಾರಗಳಲ್ಲಿ ನಮ್ಮ ರಾಜ್ಯದಲ್ಲೇ ಮೊದಲು ಪ್ರಾರಂಭ ಆಗಲಿ. ಸ್ಟೇಟ್ಸ್ ಟೇಕ್ ಆಕ್ಷನ್ ಅಂತ ಹೇಳಿ ಹೈಕೋರ್ಟ್ಗಳಿಗೆ ಸೂಚನೆ ಕೊಟ್ಟು, ಹೈಕೋರ್ಟ್ಗಳು ನಮ್ಮ ಅಡ್ಮಿನಿಸ್ಟ್ರೇಷನ್ ಅಂದ್ರೆ ಚೀಫ್ ಎಕ್ಸಿಕ್ಯೂಟಿವ್ ಆಫ್ ದಿ ಸ್ಟೇಟ್ಗೆ ಸೂಚನೆ ಕೊಟ್ಟು ಇದು ಆಗಿರೋದು. ಇದು ನಮ್ಮ ಗಮನಕ್ಕೂ ಬರ್ತಿಲ್ವಾ, ನಿಮಗೆ ಗೊತ್ತಿಲ್ಲದೆ ಹೊಡಿತಾರ, ನೀವು ಇದರೆಲ್ಲ ಹಿಂದೆ ಇಲ್ವಾ, ಹಂಗೆ ಹಿಂಗೆನ ಈ ಚರ್ಚ್ಗಳು ಪಾಟಿಲ್ಲ ನಮಗೆ ಬಂತು. ಹೆಂಗ್ರಿ ಸರ್ಕಾರಕ್ಕೆ ಗೊತ್ತಿಲ್ಲದಂಗೆ ಡಿ ಸಿ ಹೊಡಿತಾರೆ, ತಹಸೀಲ್ದಾರ ಹೊಡಿತಾರೆ ಅಂತ ಅವ್ರಂಗ್ ಕೇಳಿದ್ರೆ ಸರ್ ಕೋರ್ಟ್ ಆರ್ಡರ್ ಇದೆ, ನಾವು ಮಾಡಬೇಕಾಗಿತ್ತು ಮಾಡಿದೀವಿ ಅನ್ನೋದು ಬಂತು. ಕೇಸ್ ಟು ಕೇಸ್ ತೀರ್ಮಾನ ಮಾಡೋರಿಗೆ ಪ್ರೊಟೆಕ್ಟ್ ಮಾಡಿ ಅಂತ ಕರೆಕ್ಟಾಗಿ ಹೇಳಿದೀವಿ ನಾವು ಬಿಲ್ಲಲ್ಲಿ. ವಿ ಆರ್ ನಾಟ್ ಹಿಯರ್ ಟು ರೆಗ್ಯುಲರೈಸ್ ಅ ಟೇಕ್ ಒನ್ಸ್ ಡಿಸಿಷನ್
ಅವರೆಲ್ಲ ಸರಿ ಅಂತ ನಾವೆಲ್ಲೂ ಹೇಳಿಲ್ಲ. ಸದ್ಯಕ್ಕೆ ಪ್ರೊಟೆಕ್ಷನ್ ಇರಲಿ, ಆಮೇಲೆ ಕೇಸ್ ಟು ಕೇಸ್ ಕೂತ್ಕೊಂಡು ಚರ್ಚೆ ಮಾಡೋದಾಗುತ್ತೆ. ಅದು ನಿಯಮದಲ್ಲಿ ಮಾಡೋದೋ ಬೇರೆ ಲಾ ತರೋದೋ ಅಥವಾ ಸುಪ್ರೀಂ ಕೋರ್ಟ್ ಏನಾರ ಡಿಸಿಷನ್ ಕೊಟ್ಟರೆ ಅದನ್ನು ಫಾಲೋ ಮಾಡೋದು ಅನ್ನೋದನ್ನು ತೀರ್ಮಾನ ಮಾಡೋರಿಗೆ ಅವ್ರಿಗೆ ಪ್ರೊಟೆಕ್ಷನ್ ಕೊಡೋದು ಸೂಕ್ತ ಅನ್ನೋದು ಗೌರ್ಮೆಂಟ್ ಇಷ್ಟದಲ್ಲಿ ಇಷ್ಟು ತಂದಿದ್ದೀವಿ. ದಿಸ್ ಈಸ್ ಎ ಟೆಂಪರರಿ ಮೆಷರ್ ಟು ಪ್ರೊಟೆಕ್ಟ್ ಟೆಂಪಲ್ಸ್. ಹೈವೇನಲ್ಲಿ ಬಂದರೆ ಮತ್ತೊಂದು ಬಂದರೆ ನಾವು ತಾನೇ ಸರ್ಕಾರ ನಡೆಸ ಸಹಿಸ್ತೀವಿ ಅಂತ ಹೇಳಲ್ಲ. ಈಗ ಯಾಕೆ ಅವ್ರು ಕಟ್ಬಿಟ್ಟಿದ್ರಪ್ಪ, ಅವ್ರಿಗೆ ಗೊತ್ತಿರಲಿಲ್ಲ ಅಲ್ವಾ ಎಷ್ಟೋ ಕಡೆ ಎರಡು ಕಡೆಯಿಂದ ಹೈವೇ ಮಾಡಿದ್ದೀವಿ.